Hello dear students, welcome to our Easy Class YouTube channel. So, ಈ ಒಂದು ವಿಡಿಯೋ ತರಗತಿಯಲ್ಲಿ ನಾವು ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಂತ ಅಭ್ಯಾಸ 2.2 ಅನ್ನು ಸಾಲ್ವ್ ಮಾಡೋಣ. ಸೊ ಈ ಒಂದು ಹಿಂದಿನ ವಿಡಿಯೋದಲ್ಲಿ ನಾವು ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸ 2.1 ಒಂದು ಅಂಕಗಳ ಪ್ರಶ್ನೆ ಬರ್ತಕ್ಕಂಥ ಈ ಅಭ್ಯಾಸವನ್ನು ಸಾಲ್ವ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ 2.2 ನೋಡೋಣ. ಸೊ ಕ್ವಶನ್ ಯಾವ ರೀತಿ ಇದೆ ನೋಡ್ರಿ, ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲೊಂದಿಷ್ಟು ವರ್ಗ ಬಹುಪದೋಕ್ತಿಗಳನ್ನ ಕೊಟ್ಟಿದ್ದಾರೆ, ಅದರ ಶೂನ್ಯತೆಗಳನ್ನ ನೀವು ಕಂಡುಹಿಡಿಬೇಕು ಮತ್ತು ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯನ್ನ ನೋಡ್ರಿ. ಸೊ ನಮಗೆ ಯಾವ ರೀತಿ ಬಹುಪದೋಕ್ತಿಯನ್ನ ಕೊಟ್ಟಿದ್ದಾರೆ ಅದನ್ನ ಬರ್ಕೋಬೇಕು. ಸೊ ಇಲ್ಲಿ ಬಹುಪದೋಕ್ತಿ ಮೊದಲನೇ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಸೊ ಕೊಟ್ಟಿರ್ತಕ್ಕಂತ ಬಹುಪದೋಕ್ತಿ ಏನಾಗಿದೆ ನೋಡ್ರಿ, ವರ್ಗ ಬಹುಪದೋಕ್ತಿ ಆಗಿದೆ. ಎಕ್ಸ್ ಸ್ಕ್ವೇರ್ ಮೈನಸ್ 2x - 8, ಇದು ಒಂದು ವರ್ಗ ಬಹುಪದೋಕ್ತಿ ಆಗಿದೆ. ಸೊ ನೀವೇನ್ ಮಾಡ್ಬೇಕಂತಂದ್ರೆ ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ಆಮೇಲೆ ಶೂನ್ಯತೆಗಳನ್ನ ಕಂಡುಹಿಡಿದ ನಂತರ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ಬೇಕು. ಸೊ ಇದನ್ನ ನಾವು ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ಶೂನ್ಯತೆಗಳನ್ನ ಕಂಡುಹಿಡಿಬೇಕಂತಂದ್ರೆ ಮಧ್ಯ ಪದವನ್ನ ವಿಭಜನೆಯನ್ನು ಮಾಡ್ತೀವಿ. ಮಧ್ಯ ಪದ ವಿಭಜಿಸುವಿಕೆ, ಮಧ್ಯ ಪದ ವಿಭಜಿಸುವಿಕೆ ಅಂತ ಕರಿತೀವಿ, ಮಧ್ಯಪದ ವಿಭಜಿಸುವಿಕೆ. ಸೊ ಈ ಉದಾಹರಣವನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೇವೆ ಅಂದ್ರೆ ಅದನ್ನ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತ ಕ್ವಶನ್ ಅಲ್ಲಿ ನೋಡ್ರಿ, ಮಧ್ಯಪದ ಏನಾಗಿದೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಕೊಟ್ಟಿರ್ತಕ್ಕಂತ ಒಂದು ಕ್ವಶನ್ ಒಳಗಡೆ ಸೊ -2x - 8 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಧ್ಯದ ಪದ ಎಷ್ಟಾಗಿದೆ ಅಂದ್ರೆ ನಾವು ಯಾವಾಗ್ಲೂ ಇದನ್ನ ಮೊತ್ತ ಅಂತ ಹೇಳಿ ತಗೋಬೇಕು. ಸೊ ಮೊತ್ತ ಎಷ್ಟಾಗ್ಬೇಕು ಅಂತಂದ್ರೆ -2x ಆಗ್ಬೇಕು. ಇನ್ನು ಗುಣಲಬ್ಧ ಏನಾಗಿರ್ಬೇಕು ಅಂತಂದ್ರೆ ಮೊದಲನೇ ಪದ ಮತ್ತು ಕೊನೆಯ ಪದ, ಈ x² ಮತ್ತು ಈ -8 ಗುಣಾಕಾರ ಮಾಡಿದ್ರೆ ನಮಗ -8x² ಬರ್ತದ. ಆ ತರವಾಗಿ ನಾವು ಎರಡು ಪದಗಳನ್ನ ಹುಡುಕ್ಬೇಕು. ಸೊ ಇಲ್ಲಿ ಮೊತ್ತ -2x ಆಗಿರ್ಬೇಕು, ಗುಣಲಬ್ಧ -8 ಆಗಿರ್ಬೇಕು. ಸೊ ಗುಣಲಬ್ಧ 8 ಬರ್ಬೇಕಂದ್ರೆ ಸೊ ನಮ್ಗೆ ಆ ಪದಗಳು ಯಾವ ಬರ್ತಾವ ಅಂದ್ರೆ ಒಂದು 4 ಅಂತ ಹೇಳಿ ತಗೋತೇವೆ, ಇನ್ನೊಂದು 2 ಅಂತ ಹೇಳಿ ತಗೋತೇವೆ. ಸೊ 4 ಎರಡ್ಲಿ 8 ಆಗ್ತದೆ. ಸೊ ಇಲ್ಲಿ ಮೈನಸ್ ಬಂದಿರೋದ್ರಿಂದ ಮೈನಸ್ ಬರ್ಬೇಕಂದ್ರೆ ದೊಡ್ಡ ಸಂಖ್ಯೆಗೆ ನಾವು ಮೈನಸ್ ತಗೋಬೇಕು. ಸೊ ಇದು 4x - 4x, ಇದು +2x ಆಗ್ತದ. ಸೊ ಅದೇ ರೀತಿಯಾಗಿ ಅದೇ ಪದಗಳನ್ನ ಇಲ್ಲಿ ತಗೋಬೇಕು. ಸೊ ಮೊತ್ತ ಮಾಡಿ ನೋಡ್ರಿ, ಈಗ -4x + 2x ಇದೆ. ಸೊ ಎರಡನ್ನ ಮೊತ್ತ ಅಂತಂದ್ರೆ 4 ರಲ್ಲಿ 2 ಕಳಿಬೇಕು, 2 ಬರ್ತದ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಇದು -2x ಆಗ್ತದ. ಸೊ ಈ ರೀತಿಯಾಗಿ ನಾವು ಮಧ್ಯ ಪದವನ್ನ ವಿಭಾಗ ಮಾಡ್ಕೋಬೇಕು. ಕೊಟ್ಟಂತ ಕ್ವಶನ್ ಅಲ್ಲಿ ಯಾವಾಗ್ಲೂ ವರ್ಗ ಬಹುಪದೋಕ್ತಿಯನ್ನ ax² + bx + c ಅಂತ ಹೇಳ್ತೇವಿ. ಸೊ ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂತ bx ಅನ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಸೊ ಯಾವ ರೀತಿ ಸ್ಪ್ಲಿಟ್ ಮಾಡ್ಬೇಕಂದ್ರೆ ಯಾವುದೇ ಎರಡು ಪದಗಳ ಮೊತ್ತ ಮಾಡಿದ್ರೆ ನಮಗೆ ಆ ಮಧ್ಯದ ಪದ ಬಂದಿರಬೇಕು, ಗುಣಲಬ್ಧ ಮಾಡಿದ್ರೆ ಬಂದಿರಬೇಕಂದ್ರೆ ಮೊದಲೇ ಮತ್ತು ಕೊನೆಯ ಪದದ ಗುಣಲಬ್ಧ ಬಂದಿರಬೇಕು. ಸೊ ಈ ರೀತಿಯಾಗಿ ನಮಗೆ ಕೊಟ್ಟಂತ ಬಹುಪದೋಕ್ತಿಗೆ ಬಂದಂತ ಪದಗಳು ಯಾವ ಬರ್ತಾವ ಅಂದ್ರೆ -4x - 2x ಬರ್ತದೆ. ಸೊ ಇಷ್ಟ ಆದ್ಮೇಲೆ ಈ ಪದಗಳನ್ನ -2 ಬದಲಾಗಿ ತುಂಬೇಕು. ಸೊ ಏನಾಗ್ತದೆ ನೋಡ್ರಿ, x² - 2x - 8 ಇದೆ. ಸೊ ಈ ಬಹುಪದೋಕ್ತಿಲಿ ಆ ಪದಗಳನ್ನ ತುಂಬ್ತೇನೆ. x² ಹಂಗೆ ಇವ್ರಿ, ಮೈನಸ್ ಇಲ್ಲಿ ಏನಿದೆ -2x ಇದೆ, -2x ಬದಲಾಗಿ ನೀವು ಈ ಪದಗಳನ್ನ ತುಂಬಬೇಕು. ಸೊ -4x ತುಂಬ್ತೇನೆ, -+2x - 8 ಆಗ್ತದ. ಈ ತರ ಕೊಟ್ಟಂತ ಪದಗಳನ್ನು ನೀವು ಕಂಡು ಹಿಡಿದಿರ್ತಲ್ಲ ಅವನ್ನ ಫಿಲ್ ಮಾಡ್ಬೇಕು. ಫಿಲ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ 4 ಪದಗಳಾಗಿದ್ದಾವೆ, ಇವೆರಡು ಪದಗಳು ಇವೆರಡು ಪದಗಳು. ಸೊ ಮೊದಲನೇ ಪದದಲ್ಲಿ ಸಾಮಾನ್ಯ ನೋಡಿ ಎಕ್ಸ್ ಹೊರಗಡೆ ತೆಗಿತೇನೆ, ಎಕ್ಸ್ ಸಾಮಾನ್ಯ ಇದೆ. ಸೊ ಒಳಗಡೆ ಇಲ್ಲಿ x² ಇದೆ, ಇಲ್ಲಿ ಎಕ್ಸ್ ಉಳಿತದ. ನೆಕ್ಸ್ಟ್ ಮೈನಸ್ ಆಸ್ ಇಟ್ ಇಸ್, ಇಲ್ಲಿಂದ ನಾವು ಎಕ್ಸ್ ಆಲ್ರೆಡಿ ತೆಗೆದೇವೆ, ಉಳಿತದ ಏನಪ್ಪಾ ಅಂದ್ರೆ -4 ಉಳಿತದ. ಅದೇ ರೀತಿಯಾಗಿ ಈ ಎರಡೂ ಪದಗಳಲ್ಲಿ ಅಬ್ಸರ್ವ್ ಮಾಡ್ರಿ, ಎರಡು ಸಾಮಾನ್ಯವಾಗಿದೆ. ಸೊ ಎರಡನ್ನ ನಾನು ಹೊರಗಡೆ ತೆಗಿತೇನೆ, ಎರಡನ್ನ ಹೊರಗಡೆ ತೆಗೆದಂದ್ರೆ ಇಲ್ಲಿ ಎಕ್ಸ್ ಉಳಿತದ, -2 - 4 ಇಲ್ಲಿ 4 ಉಳಿತದ. ಸೊ ಹೀಗೆ ಕೊಟ್ಟಂತ ನಾವು ಬಹುಪದೋಕ್ತಿಯನ್ನ ಶೂನ್ಯತೆಗಳನ್ನ ಕಂಡು ಹಿಡಿತಾ ಇದ್ವಿ. ಸೊ ಈ ತರ ನಮ್ಗೆ ಇಲ್ಲಿ 2 ಪದಗಳು ಬರ್ತಾವ. ಸೊ ಈ 2 ಪದಗಳಲ್ಲಿ ಮತ್ತು x - 4 ಸಾಮಾನ್ಯ ಇದೆ, x - 4 ಅನ್ನು ಹೊರಗಡೆ ತೆಗೀರಿ, ಆಮೇಲೆ ಇದೊಂದು x+2 ಉಳಿತದ. ಸೊ ಈಗ x - 4 ಅನ್ನ ನೀವು ಶೂನ್ಯಕ್ಕೆ ಇಕ್ವೇಟ್ ಮಾಡ್ಕೋರಿ, =0 ಬರದ್ರ. ಸೊ x = ಎಷ್ಟ್ ಆಗ್ತದ ಅಂತಂದ್ರೆ 4 ಬರ್ತದ. ಒಂದು ಶೂನ್ಯತೆ ಏನಾಗಿದೆ, α = 4 ಅಂತ ತಗೋಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಶೂನ್ಯತೆ x + 2 ಏನಾಗ್ಬೇಕು, ಅದನ್ನ 0 ಇಕ್ವೇಟ್ ಮಾಡ್ಕೊಡ್ರಿ. ಸೊ x + 2 ಅನ್ನ 0 ಇಕ್ವೇಟ್ ಮಾಡ್ಕೊಂಡ್ರೆ x = ಎಷ್ಟ್ ಆಗ್ತದ ಅಂದ್ರೆ ಮೈನಸ್
ಎರಡು ಆಗ್ತದ. ಸೊ ಇದಕ್ಕ ನಾವೇನ್ ಕರಿತೀವಿ ಅಂದ್ರ ಬೀಟಾ ಅಂತೇಳಿ ಕರಿತೀವಿ. ಒಂದು ಶೂನ್ಯತೆಯನ್ನ ಅಲ್ಪ ಅಂತೇಳಿ ತಗೊಂಡಿದ್ದೇವೆ, ಇನ್ನೊಂದು ಶೂನ್ಯತೆಯನ್ನ ಬೀಟಾ ಅಂತೇಳಿ ತಗೋಬೇಕು. ಇದರ ಬೆಲೆ ಎಷ್ಟಾಗತ್ತ ಅಂದ್ರೆ ಮೈನಸ್ ಎರಡು ಆಗ್ತದ. ಸೊ ಇದು ಏನಾಯ್ತಂದ್ರೆ ಈಗ ಶೂನ್ಯತೆಗಳನ್ನ ಕಂಡುಹಿಡಿದೀವಿ ನಾವು. ಕ್ವಶನ್ ನಮಗೆ ಕೊಟ್ಟಿರೋದು ಮೊದಲು ಶೂನ್ಯತೆಗಳನ್ನ ಕಂಡುಹಿಡಿಬೇಕು, ಆಮೇಲೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ಬೇಕು. ಸೊ ಈ ಒಂದು ವರ್ಗ ಬಹುಪದೋಕ್ತಿ ಶೂನ್ಯತೆಗಳು ಏನಾಗಿದಾವ ಅಂದ್ರೆ ಅಲ್ಪ ಈಕ್ವಲ್ ಟು ನಾಲ್ಕು ಮತ್ತು ಬೀಟಾ ಈಕ್ವಲ್ ಟು ಮೈನಸ್ ಎರಡು ಶೂನ್ಯತೆಗಳಾಗಿವೆ ಅಂತ ಹೇಳ್ಬೇಕು. ಕೊಟ್ಟಂತ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಪ ಈಕ್ವಲ್ ಟು ನಾಲ್ಕು ಮತ್ತು ಬೀಟಾ ಈಕ್ವಲ್ ಟು ಮೈನಸ್ ಎರಡು ಆಗಿದೆ. ಸೊ ಯಾವಾಗ್ಲೂ ನೆನ್ಪಿಟ್ಕೊರಿ. ಸೊ ಈ ತರ ಶೂನ್ಯತೆಗಳನ್ನ ಕಂಡುಹಿಡಿಬೇಕಂದ್ರೆ ಇದು ನಿಮಗೆ ಎಕ್ಸಾಮ್ ಒಳಗಡೆ ಎರಡು ಅಂಕದ ಪ್ರಶ್ನೆ ಆಗಿರ್ತದೆ, ಬರೀ ಶೂನ್ಯತೆಯನ್ನ ಕಂಡುಹಿಡಿದು. ಸೊ ಇನ್ನೇನ್ ಮಾಡ್ಬೇಕು ಅಂತಂದ್ರೆ ಶೂನ್ಯತೆಗಳ ಹಾಗೂ ಸಹಗುಣಕಗಳ ಸಂಬಂಧವನ್ನ ತಾಳೆ ನೋಡುದು. ಸೊ ಅದನ್ನ ಯಾವ ರೀತಿ ಮಾಡ್ತಂದ್ರ ಅಲ್ರೆಡಿ ನಿಮ್ಗೆ ಶೂನ್ಯತೆಗಳ ಹಾಗೂ ಸಹಗುಣಕಗಳ ನಡುವಿನ ಸಂಬಂಧದ ಸೂತ್ರ ಗೊತ್ತಿದೆ. ಅದನ್ನ ನಾವು ಅಲ್ಪ ಪ್ಲಸ್ ಬೀಟಾ ಈಕ್ವಲ್ ಟು ಶೂನ್ಯತೆಗಳ ಮೊತ್ತ ಈಕ್ವಲ್ ಟು ಮೈನಸ್ ಪಿ ಬೈ ಅಂತೇಳಿ ತಗೋತೀವಿ, ಆಮೇಲೆ ಅಲ್ಪ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಅಂತೇಳಿ ಕರಿತೀವಿ. ಇವೆರಡೂ ಸಂಬಂಧವನ್ನ ತಾಳೆ ನೋಡ್ಬೇಕು. ಸೊ ಇದನ್ನ ತಾಳೆ ನೋಡ್ಬೇಕಂತಂದ್ರ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಇದು ಕೊಟ್ಟಂತ ನಮ್ಗೆ ವರ್ಗ ಬಹುಪದೋಕ್ತಿ. ಇದನ್ನ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಪ್ಲಸ್ ಸಿ ಗೆ ಕಂಪೇರ್ ಮಾಡಿ ಬರಿಬೇಕು. ಸೊ ಇಲ್ಲಿ ನಾವು ಸಹಗುಣಕಗಳನ್ನ ಬರ್ಕೋಬೇಕು. ಸೊ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಇಲ್ಲಿ ಎ ಆಗಿದೆ, ಎ ಬೆಲೆ ಎಷ್ಟಾಗ್ತದ ಒನ್ ಆಗ್ತದ. ಅದೇ ರೀತಿಯಾಗಿ ಬಿ ಎಕ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಎಕ್ಸ್ ನ ಸಹಗುಣಕ ಬಿ ಆಗಿದೆ. ಸೊ ಇಲ್ಲಿ ಬಿ ಬೆಲೆ ಎಷ್ಟಾಗ್ತದೆ ಅಂದ್ರೆ ಮೈನಸ್ ಎರಡು ಆಗ್ತದ. ಅದೇ ರೀತಿಯಾಗಿ ಸಿ, ಸೊ ಸಿ ನ ಬೆಲೆ ಎಷ್ಟಾಗ್ತದೆ ಅಂದ್ರೆ ಮೈನಸ್ ಎಂಟು ಆಗ್ತದ. ಸೊ ಇದನ್ನ ಈ ಒಂದು ಸೂತ್ರದಲ್ಲಿ ತುಂಬಬೇಕು. ಸೊ ನಾವು ಶೂನ್ಯತೆಗಳನ್ನ ಕಂಡುಹಿಡಿದೀವಿ, ಅಲ್ಪ ನಾಲ್ಕು ಬಂದಿದೆ, ಬೀಟಾ ಮೈನಸ್ ಎರಡು ಬಂದಿದೆ. ಸೊ ಈಗ ಅದನ್ನು ತುಂಬಿದಾಗ ಯಾವ ರೀತಿ ಬರ್ತದೆ ನೋಡ್ರಿ, ಅಲ್ಪ ಬೆಲೆ ನಾಲ್ಕು ಪ್ಲಸ್ ಬೀಟಾ ಬೆಲೆ ಮೈನಸ್ ಎರಡು ಈಕ್ವಲ್ ಟು. ಸೊ ನಾಲ್ಕು ಮೈನಸ್ ಎರಡು ಅಂತಂದ್ರೆ ಇದು ಎರಡು ಆಗ್ತದೆ. ಸೊ ಆಮೇಲೆ ಈ ಕಡೆ ನೋಡ್ರಿ ಮೈನಸ್ ಆಸ್ ಇಟ್ ಇಸ್ ಹೊರಗಡೆ ಇಡ್ರಿ, ಬಿ ಬೆಲೆ ಏನಿದೆ ಬಿ ಬೆಲೆ ಮೈನಸ್ ಎರಡು ಇದೆ, ಇಲ್ಲಿ ಮೈನಸ್ ಎರಡನ್ನ ತುಂಬ್ರಿ. ಸೊ ಡಿವೈಡೆಡ್ ಬೈ ಎ ಬೆಲೆ ಕೊಟ್ಟಿದ್ದಾರ, ಎ ಬೆಲೆ ಎಷ್ಟಿದೆ ಒಂದ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಟು ಇದು ಪ್ಲಸ್ ಟು ಬೈ ಒನ್ ಆಗ್ತದೆ. ಸೊ ಇಲ್ಲಿಯೂ ಕೂಡ ಟೂ ಬರತ್ತ, ಇಲ್ಲಿಯೂ ಕೂಡ ಟೂ ಬರತ್ತ, ಅಂದ್ರೆ ಎರಡು ಒಂದೇ ಆಗಿದೆ ಅಂತ ಅರ್ಥ ಆಗ್ತದೆ. ಸೊ ನಾವೇನ್ ಬರಿಬಹುದು ಅಂದ್ರೆ ಈ ಬಹುಪದೋಕ್ತಿಗೆ ಅಲ್ಪ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಪಿ ಬೈ ಎ ಅಂತ ಬರಿಬಹುದು. ಇದು ಶೂನ್ಯತೆಗಳ ಮೊತ್ತವನ್ನ ತಾಳೆ ನೋಡುವುದು. ಇನ್ನು ಶೂನ್ಯತೆಗಳ ಗುಣಲಬ್ಧ ನೋಡ್ರಿ, ಶೂನ್ಯತೆಗಳ ಗುಣಲಬ್ಧ ಅಲ್ಪ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ ಆಗಿರ್ಬೇಕು. ಸೊ ಅಲ್ಪ ಬೆಲೆ ಎಷ್ಟಿದೆ ನೋಡ್ರಿ, ನಾಲ್ಕು ಇಂಟು ಬೀಟಾ ಬೆಲೆ ಮೈನಸ್ ಎರಡು ಇದೆ. ಸೊ ಈಕ್ವಲ್ ಟು ಸಿ ಬೆಲೆ ಮೈನಸ್ ಎಂಟು ಡಿವೈಡೆಡ್ ಬೈ ಎ ಬೆಲೆ ಒಂದು. ಸೊ ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡಿದ್ರೆ ಇದು ಎಷ್ಟು ಬರುತ್ತೆ, ಮೈನಸ್ ಏಟ್ ಬರ್ತಾ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ನಾಲ್ಕು ಇಂಟು ಮೈನಸ್ ಎರಡು ಮಾಡಿದ್ರೆ ಮೈನಸ್ ಎಂಟು ಬರುತ್ತೆ. ಸೊ ಇದು ಮೈನಸ್ ಎಂಟು ಇದೆ, ಇದು ಮೈನಸ್ ಎಂಟು ಇದೆ. ಹಾಗಾದ್ರೆ ನಾವು ಶೂನ್ಯತೆಗಳ ಗುಣಲಬ್ಧವನ್ನ ಮಾಡಿದಾಗ ಅಲ್ಪ ಇಂಟು ಬೀಟಾ ಈಕ್ವಲ್ ಟು ನಮಗೆ ಸಿ ಬೈ ಎ ಬರ್ತಾ ಇದೆ. ಸೊ ಈ ತರ ಶೂನ್ಯತೆಗಳು ಮತ್ತು ಸಹಗುಣಕಗಳಂತನ ಸಂಬಂಧವನ್ನ ನಾವು ತಾಳೆ ನೋಡಬಹುದು. ಸೊ ಎರಡೂ ಕೂಡ ಕ್ವಶನ್ ಕೊಟ್ಟಿದ್ರಪ್ಪ ಅಂತಂದ್ರೆ, ಸೊ ನೀವು ಎಕ್ಸಾಮ್ ಒಳಗಡೆ ಮೂರ್ ಮಾರ್ಕ್ಸ್ ಕ್ವಶನ್ ಬರ್ತದೆ. ಒಂದು ಶೂನ್ಯತೆಗಳನ್ನ ಕಂಡುಹಿಡಿಯುವುದು, ಆಮೇಲೆ ಸಹಗುಣಕಗಳ ಸಂಬಂಧವನ್ನ ತಡೆ ನೋಡುದು, ಇದು ಮೂರ್ ಮಾರ್ಕ್ಸ್ ಆಗಿರ್ತದೆ. ಸೊ ಶೂನ್ಯತೆಗಳನ್ನ ಅಷ್ಟೇ ಕಂಡುಹಿಡಿಯಿರಿ ಅಂತಂದ್ರೆ ಅದು ಎರಡು ಮಾರ್ಕ್ಸ್ ಕ್ವಶನ್ ಆಗಿರ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. Thank you.